ಕಾರಣದಿಂದ ಮೇಳ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಮಾಡ್ತಾ ಬಂದಿದೆ. ಹೋದ ವರ್ಷ ಕೊರೋನಾ ಇರೋದ್ರಿಂದ ನಾವು ಮೇಳ ದಿನಾಚರಣೆ ಆಚರಣೆ ಮಾಡೋಕ್ಕಾಗಲಿಲ್ಲ. ಈ ವರ್ಷವೂ ಅದ್ದೂರಿಯಾಗಿ ಮೇಳ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಕಾರ್ಯಕ್ರಮ ಬೆಳಿಗ್ಗೆ ಡೊಳ್ಳು ಕುಣಿತ ಇರುತ್ತೆ ಮತ್ತು ಮೆರವಣಿಗೆ ಇರುತ್ತೆ. ಚನ್ನಬಸವ ತಾತನ ಮಠದಿಂದ ಮೆರವಣಿಗೆ ಇರುತ್ತದೆ ಮೇಳ ಸದಸ್ಯರಿಂದ. ಅದರಲ್ಲಿ ಡೊಳ್ಳು ಕುಣಿತ ಮತ್ತು ಲಂಬಾಣಿ ನೃತ್ಯ ಇರುತ್ತದೆ ಮತ್ತು ವಿಶೇಷವಾಗಿ ಎಲ್ಲ ಮೆಂಬರ್ಸ್ಗಳಿಗೆ ಸನ್ಮಾನ ಕಾರ್ಯಕ್ರಮ ಆಗಿರುತ್ತದೆ. ಕೊರೋನಾ ವಾರಿಯರ್ಸ್ ಮತ್ತು ಪತ್ರಿಕಾ ಮಾಧ್ಯಮದವರು ಆಮೇಲೆ ಚಾನಲ್ ಮಿತ್ರರಿಗೂ ಕೂಡ ನಾವು ಕೊರೋನಾ ಟೈಮಲ್ಲಿ ಬಂದಂತಹ ಸರ್ಕಾರ ಮಾಡಿದಂತಹ ಎಲ್ಲ ಕೊರೋನಾ ವಾರಿಯರ್ಸ್ ಕೂಡ ಸನ್ಮಾನಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ವಿಶೇಷವಾಗಿ ನಮ್ಮ ಸಂಘಟನೆ 5 ವರ್ಷದಿಂದ ನಡೆದು ಬಂದ ಹಾದಿಯನ್ನ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿ ಮತ್ತು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯ ಕಲಾಭವನ ತಾಲೂಕು ಪಂಚಾಯತ್ ಉದ್ಘಾಟನೆಯಲ್ಲಿ ಇವರು ಕೊಟ್ಟೂರು ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಹಾಗೂ ಕೊಪ್ಪಳ ಅದ್ದರ್ಗೂ ನಾವು ಇನ್ವೈಟ್ ಮಾಡಿದ್ದೀವಿ. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಅವತ್ತು ಅವರು ಅನುಷ್ಠಾನದಾಗ ಇರ್ತೀನಿ ಅಂದ್ರೆ ಇದ್ರೆ ನಾವು ಬರ್ತೀನಿ ಅವತ್ತಿರ್ಲಿಲ್ಲ ಅಂತ ಅಂದಿದ್ದಾರೆ. ಆಮೇಲೆ ನಮ್ಮ ಮಾವಿನ ಬಾವಿ ಅದ್ದರು ಕೂಡ ಬರ್ತಾ ಇದ್ದಾರೆ ಅಲವಾಡ್ನಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತ ವೇಣುಗೋಪಾಲ್ ಸರ್ ಮತ್ತೆ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಂಜುನಾಥ್ ಸರ್ ನಮ್ಮ BPS ಬಳಗವೇ ಬರ್ತಾ ಇದೆ ಮತ್ತು ಶಾಸಕರು ಕೂಡ ಮಾಜಿ ಶಾಸಕರು ಮತ್ತು ಪ್ರೆಸೆಂಟ್ ಶಾಸಕರು ಕೂಡ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಗೊತ್ತಾಯಿದ್ರೆ ಕೂಡ ನಾವು ಧ್ವನಿ ಎತ್ತಾ ಇದೆ ಇಲ್ಲಿ ಇಲ್ಲಿ ಕೂಡ ಇಲ್ಲಿ ಧ್ವನಿ ಎತ್ತಾ ಇದೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಧ್ವನಿ ಎತ್ತಿ ಕೆಲಸ ಮಾಡ್ತಾ ಇದ್ದೀವಿ. ಮಹಿಳಾ ಸಂಘಟನೆಯನ್ನು ಜಾಯಿನ್ ಆಗಿದ್ದ 2 ವರ್ಷ ಆಯಿತು. ನಾವು ಬೇರೆ ಬೇರೆ ರೀತಿಯಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಮಹಿಳೆಯರ ಪರವಾಗಿರ್ಬೋದು ಅದು ಬೇರೆ ಬೇರೆ ನ್ಯಾಯ ನೀತಿಯಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಹೋದ ವರ್ಷ ಮಾಡಿಲ್ಲ ನಾವು ಮಹಿಳಾ ಒಂದು ದಿನಾಚರಣೆ ಮಾಡಿಲ್ಲ. ಈ ವರ್ಷ ಸ್ವಲ್ಪ ಇನ್ನೂ ಏನನ್ನ ಅದಕ್ಕೆ 33 ಇಲ್ಲಿ ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಅಲ್ಲಿ ಕೊಪ್ಪಳದಲ್ಲಿ MLA ಸಾಹ್ ಇರ್ಬೋದು MP ಸಾಹ್ ಅವರಿಗೆ ಎಲ್ಲರೂ ಭೇಟಿಯಾಗಿ ಇನ್ವಿಟೇಷನ್ ಬಂದಿದ್ದೀವಿ. ಅವರನ್ನು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎಲ್ಲರಿಗೂ ಹೇಳ ಬಂದಿದ್ದೀವಿ. ನಮ್ಮ ಕೊಪ್ಪಳ ವತಿಯ